Hi, in this video we will cover the concept of prime numbers. ಇದನ್ನು ಕನ್ನಡದಲ್ಲಿ ನಾವೇನಂತೀವಿ ಅವಿಭಾಜ್ಯ ಸಂಖ್ಯೆಗಳು ಹಾಗೂ ಮೂಲ ಸಂಖ್ಯೆಗಳು ಕೂಡ ಅಂತೀವಿ. ಸೊ ಮೊದಲಿಗೆ ನಾವು ಈ ಪ್ರೈಮ್ ನಂಬರ್ಸ್ ಡೆಫಿನೇಷನ್ ಬಗ್ಗೆ ತಿಳಿದುಕೊಳ್ಳೋಣ. ಸೊ ದಿ ಡೆಫಿನೇಷನ್ ಆಫ್ ಪ್ರೈಮ್ ನಂಬರ್ ಈಸ್ ಅ ನಂಬರ್ ವಿಚ್ ಈಸ್ ಡಿವಿಸಿಬಲ್ ಬೈ ಒನ್ ಆ್ಯಂಡ್ ಇಟ್ ಸೆಲ್ಫ್. ಅಂದರೆ ಯಾವ ಸಂಖ್ಯೆ ಕೇವಲ ಒಂದು ಮತ್ತು ಅದೇ ಸಂಖ್ಯೆಯಿಂದ ಸಂಪೂರ್ಣವಾಗಿ ಭಾಗಿಸಲ್ಪಡುವುದೋ ಅಂಥ ಸಂಖ್ಯೆಯನ್ನು ನಾವೇನಂತೀವಿ ಪ್ರೈಮ್ ನಂಬರ್ಸ್ ಅಂತ ಅಂತೀವಿ. ಓಕೆ, ಸೊ ಮೊದಲಿಗೆ ಕೆಲವೊಂದಿದ್ದರ ನೋಟ್ಸನ್ನು ನೋಡೋಣ. ಸೊ ಒಂದನೇದಾಗಿ ಪ್ರೈಮ್ ನಂಬರ್ಸ್ ಆರ್ ನ್ಯಾಚುರಲ್ ನಂಬರ್ಸ್. ಅಂದರೆ ಪ್ರತಿಯೊಂದು ಪ್ರೈಮ್ ನಂಬರ್ಸ್ ಏನಾಗಿರುತ್ತೆ, ಸ್ವಾಭಾವಿಕ ಸಂಖ್ಯೆಯಾಗಿರುತ್ತೆ, ನೈಸರ್ಗಿಕ ಸಂಖ್ಯೆಯಾಗಿರುತ್ತೆ. ಎರಡನೇದಾಗಿ ಎವ್ರಿ ಪ್ರೈಮ್ ನಂಬರ್ ಹ್ಯಾಸ್ ಟು ಫ್ಯಾಕ್ಟರ್ಸ್. ಪ್ರತಿಯೊಂದು ಅವಿಭಾಜ್ಯ ಸಂಖ್ಯೆ ಏನಾಗಿರುತ್ತೆ, ಎರಡು ಫ್ಯಾಕ್ಟರ್ಸನ್ನು ಹೊಂದಿರುತ್ತೆ. ಇನ್ನು ಮೂರನೇದಾಗಿ ಒನ್ ಈಸ್ ನಾಟ್ ಅ ಪ್ರೈಮ್ ನಂಬರ್. ಒನ್ ಇದು ಏನಾಗೋದಿಲ್ಲ, ಪ್ರೈಮ್ ನಂಬರ್ ಆಗಿರೋದಿಲ್ಲ. ಯಾಕಂದರೆ ಇಲ್ಲಿ ಮೇಲಿದೆ ನೋಡಿ ನೋಟಲ್ಲಿ ಏನಿದೆ, ಪ್ರತಿಯೊಂದು ಪ್ರೈಮ್ ನಂಬರ್ ಎರಡು ಫ್ಯಾಕ್ಟರ್ಸನ್ನು ಹೊಂದಿರುತ್ತೆ. ಬಟ್ ಇಲ್ಲಿ ಒನ್ ಇದು ಏನಾಗಿರೋದಿಲ್ಲ, ಕೇವಲ ಒಂದೇ ಒಂದು ಫ್ಯಾಕ್ಟರ್ಸನ್ನು ಹೊಂದಿರುತ್ತೆ. ಅದೇ ಕಾರಣಕ್ಕಾಗಿ ಏನಾಗಿರೋದಿಲ್ಲ, ಇದು ಒನ್ ಪ್ರೈಮ್ ನಂಬರ್ ಆಗಿರೋದಿಲ್ಲ. ನೆಕ್ಸ್ಟ್ ಬಂದುಬಿಟ್ಟು ಟೂ ಈಸ್ ಓನ್ಲಿ ಇವನ್ ಪ್ರೈಮ್ ನಂಬರ್, ವೆರಿ ಇಂಪಾರ್ಟೆಂಟ್. ಓಕೆ, ಸಂಖ್ಯೆ ಎರಡು ಇದು ಕೇವಲ ಸಂಖ್ಯೆ ಟೂ ಮಾತ್ರ ಸಮ ಅವಿಭಾಜ್ಯ ಸಂಖ್ಯೆ ಆಗಿರುತ್ತೆ. ಈ ಎರಡನ್ನು ಬಿಟ್ಟರೆ ಯಾವ ಸಮ ಸಂಖ್ಯೆಯೂ ಕೂಡ ಪ್ರೈಮ್ ನಂಬರ್ ಆಗಿರೋದಿಲ್ಲ. ನಿಮ್ಮ ಕ್ವೆಶನ್ ಕೂಡ ಕೇಳ್ಬೋದು, ಹೇಗೆ ವಿಚ್ ನಂಬರ್ ಈಸ್ ಅ ಇವನ್ ಪ್ರೈಮ್ ನಂಬರ್. ಆವಾಗ ನಿಮ್ಮ ಆನ್ಸರ್ ಏನಿರಬೇಕು, ಟೂ ಈಸ್ ಓನ್ಲಿ ಇವನ್ ಪ್ರೈಮ್ ನಂಬರ್ ಅಂತ ಹೇಳಕ್ಕೆ ಬರಬೇಕು. ಎಕ್ಸಾಂಪಲ್ಸ್ ವಿಷಯಕ್ಕೆ ಬಂದಾಗ ಟೂ ಈಸ್ ಅ ಲೀಸ್ಟ್ ಪ್ರೈಮ್ ನಂಬರ್. ಓಕೆ, ಅತ್ಯಂತ ಸಣ್ಣ ಪ್ರೈಮ್ ನಂಬರ್ ಯಾವುದಪ್ಪ ಅಂತಂದರೆ ನಿಮ್ಮ ಆನ್ಸರ್ ಏನಿರಬೇಕು, ಟೂ ಆಗಿರಬೇಕು. ಟೂ, ತ್ರೀ, ಫೈವ್, ಸೆವೆನ್, ಅಲೆವನ್, ಥರ್ಟೀನ್, ಸೆವೆಂಟೀನ್, ನೈನ್ಟೀನ್ ಆ್ಯಂಡ್ ಸೋ ಆನ್ ಫ್ಯೂಚರ್ ಪ್ರೈಮ್ ನಂಬರ್ಸ್. ಯಾಕೆ, ಈಗ ನೋಡಿ ಟೂ ಇದು ಯಾವ್ಯಾವ ಸಂಖ್ಯೆಯಿಂದ ಕಂಪ್ಲೀಟಾಗಿ ಡಿವೈಡ್ ಆಗುತ್ತೆ, ಒನ್ ಮತ್ತು ಟೂ. ಡೆಫಿನೇಷನ್ ಹೇಳುತ್ತೆ ನೋಡಿ, ಮೊದಲಿಗೆ ನೋಡಿದ್ವಲ್ಲ ಏನಿದೆ, ಯಾವ ಸಂಖ್ಯೆ ಒಂದು ಮತ್ತು ಅದೇ ಸಂಖ್ಯೆಯಿಂದ ಮಾತ್ರ ಭಾಗ ಹೋಗುತ್ತೋ ಅಂಥ ಸಂಖ್ಯೆಯನ್ನು ನಾವು ಪ್ರೈಮ್ ನಂಬರ್ ಅಂತೆ ಅಂತೀವಿ. ಈಗ ಈ ಎರಡು ಕೂಡ ಏನಾಯಿತು, ಒಂದು ಮತ್ತು ಅದೇ ಸಂಖ್ಯೆಯಿಂದ ಭಾಗವಾಯಿತು. ಅದಕ್ಕೋಸ್ಕರ ಏನಂತೀವಿ ನಾವು, ಟೂನ ಪ್ರೈಮ್ ನಂಬರ್ ಅಂತ ಅಂತೀವಿ. ಹಾಗೆ ತ್ರೀ ಕೂಡ ಒನ್ ಆ್ಯಂಡ್ ತ್ರೀಯಿಂದ ಮಾತ್ರ ಭಾಗವಾಗುತ್ತೆ. ಫೈವ್ ಕೂಡ ಒನ್ ಮತ್ತು ಫೈವಿಂದ ಭಾಗವಾಗುತ್ತೆ. ಸಪೋಸ್ ಅದೇ ಫೋರ್ ಯಾಕೆ ಪ್ರೈಮ್ ನಂಬರ್ ಆಗಕ್ಕೆ ಸಾಧ್ಯ ಇಲ್ಲ ಅಂದರೆ, ಫೋರ್ ಇದು ಒನ್, ಟೂ ಆ್ಯಂಡ್ ಫೋರ್. ಈ ಫೋರ್ ಇದು ಈ ಮೂರು ಫ್ಯಾಕ್ಟರ್ಸನ್ನು ಹೊಂದಿದೆ, ಕೇವಲ ಎರಡು ಫ್ಯಾಕ್ಟರ್ಸ್ ಹೊಂದಿರಬೇಕು ಪ್ರೈಮ್ ನಂಬರ್. ಬಟ್ ಈ ಫೋರ್ ಏನಾಗುತ್ತೆ, ಒಂದು ಎರಡು ಮತ್ತು ನಾಲ್ಕರಿಂದನೂ ಕೂಡ ಭಾಗೋಗುತ್ತೆ. ಕೇವಲ ಈ ಫೋರ್ ಇದು ಒಂದು ಮತ್ತು ನಾಲ್ಕರಿಂದ ಅಷ್ಟೇ ಭಾಗ ಹೋಗ್ತಾ ಇದ್ದಿದ್ದರೆ ಇದು ಕೂಡ ಏನಾಗ್ತಿತ್ತು, ಪ್ರೈಮ್ ನಂಬರ್ ಆಗಿರ್ತಿತ್ತು. ದೆನ್ ಲಾಸ್ಟ್ ಒನ್ ಈಸ್ ಟೋಟಲ್ ಪ್ರೈಮ್ ನಂಬರ್ಸ್ ಬಿಟ್ವೀನ್ ಒನ್ ಆ್ಯಂಡ್ ಹಂಡ್ರೆಡ್ ಈಸ್ ಎಷ್ಟೋ 25. ಒಟ್ಟು ಪ್ರೈಮ್ ನಂಬರ್ಸ್ ಒಂದು ಮತ್ತು ನೂರರ ಮಧ್ಯದಲ್ಲಿರುವ ಒಟ್ಟು ಪ್ರೈಮ್ ನಂಬರ್ಸ್ ಎಷ್ಟಂದರೆ ಎಷ್ಟು 25 ಅಂತ ಹೇಳಕ್ಕೆ ಬರಬೇಕು. ಅವು ಯಾವ್ಯಾವು ಅಂದರೆ ಇಲ್ಲಿದೆ ನೋಡಿ, ಟೂ, ತ್ರೀ, ಫೈವ್, ಸೆವೆನ್, ಅಲೆವನ್, ಥರ್ಟೀನ್, ಸೆವೆಂಟೀನ್, ನೈನ್ಟೀನ್, ಟ್ವೆಂಟಿ ತ್ರೀ, ಟ್ವೆಂಟಿ ನೈನ್, ಥರ್ಟಿ ಒನ್, ಥರ್ಟಿ ಸೆವೆನ್, ಫೋರ್ಟಿ ಒನ್, ಫೋರ್ಟಿ ತ್ರೀ, ಫೋರ್ಟಿ ಸೆವೆನ್ ಆ್ಯಂಡ್ ದೀಸ್ ಆಲ್ ಆರ್ ಕಾಲ್ಡ್
prime number. These all prime numbers in between 1 and 100. Thank you.